ನನ್ನ ಹೆಸರು ಕುಮಾರ್ ಅಂತ. ನಾನು ಅದಕ್ಕೆ ಇದಕ್ಕಿಂತ ಮುಂಚೆ ನನಗೆ ಕಣ್ಣು ಪ್ರಾಬ್ಲಮ್ ಆಗಿತ್ತು. ಇಲ್ಲಿ ನನ್ನ ದಾರಿ ತೋರೋಕ್ಕೆ ಮುಂಚೆ ನಾನು ಇಂಗ್ಲೀಷ್ ಮೆಡಿಷನ್ ತೊಗೊತಾ ಇದ್ದೆ. ಅದು ನಾನು ತೊಗೊಂಡಾಗ ನನಗೆ ಅಷ್ಟು ಕ್ಲಿಯರ್ಟಾಗಿ ನನ್ನ ಕಣ್ಣು ಕಾಣಿಸ್ತಿರ್ಲಿಲ್ಲ, ಆದರೆ ಬೆಲ್ಲ ಬ್ಲರ್ ಆಗ್ತಾಯಿತ್ತು. ಆ ಮೆಡಿಷನ್ ತೊಗೊಂಡ್ರೆ ಇಂಗ್ಲೀಷ್ ಮೆಡಿಷನ್ ನನಗೆ ಬ್ಲರ್ ಆಗ್ತಾಯಿತ್ತು. ಆದರೆ ಯಾರೋ ಒಬ್ಬರು ನನ್ನ ಫ್ರೆಂಡು ರೇವಣ್ಣ ಅಂದ್ಬಿಟ್ಟು ಇಲ್ಲಿಗೆ ಅವ್ರು ಕರ್ಕೊಬಂದರು. ಕರ್ಕೊಬಂದು ನನಗೆ ಒಂದು 15 ದಿವಸ ಒಂದು ತಿಂಗಳು ಮೆಡಿಷನ್ ತೊಗೊಂಡೆ. ಇದರಲ್ಲೂ ಸುಖ ಇಲ್ಲ ಅಂತ ಎಸಿಯಕ್ಕೆ ಹೋಗಿದ್ದೆ. ಅವರೇ ನನ್ನ ರೇವಣ್ಣ ನನಗೆ ಬೈದರು. ಬೈದಾಗ ಇದನ್ನು ಇನ್ನೊಂದು 15 ದಿವಸ ಯೂಸ್ ಮಾಡು, ನನ್ನ ಮಾತು ಕೇಳು ಅಂತ ಅವ್ರ ಮಾತು ನಾನು ಮತ್ತೆ ಕೇಳಿದೆ. ಮತ್ತೆ ಇಲ್ಲಿಗೆ ನಾನು ಫೋನ್ ಮಾಡಿದ್ದೆ, ಒಂದು 8 ಗಂಟೆ ಮೇಲೆ ಫೋನ್ ಮಾಡಿ ಅಂತ ಇಲ್ಲಿ ಫಸ್ಟೇ ಹೇಳಿದರು. ಅದು ಸಹ ನಾನು ಮಾಡಿದೆ. ನಾನು ಮಾಡಾದಮೇಲೆ ಅವರು ಸುಮಾರು ಸತಿ ಮೆಡಿಷನ್ ಹೇಳಿದ್ರು, ಸರ್ ಆ ಮೆಡಿಷನ್ ತೊಗೊತಾ ಇದ್ದರೆ ನನ್ನ ತಲೆ ಸುತ್ತಾ ಇದೆ, ಸರ್ ನಾನು ಇದು ತೊಗೊತಾ ಇದ್ದರೆ ನಾನು ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ, ಬಿದ್ದೋದಂಗೆ ಆಗ್ತಾಯಿದೆ, ನಾನು ನಿಂತ್ಕೊಳ್ಳೋಕೆ ಆಗ್ತದೆ, ಇಷ್ಟು ಮಾತ್ರ ನಾನು ನಿಂತ್ಕೊಂಡಿದ್ದೀನಿ ಅಂದರೆ ಇವತ್ತು ನನ್ನ ಸ್ವಾಮಿಗಳನ್ನ ಇವತ್ತು ನೆನೆಸ್ಕೋಬೇಕು. ನಾನು ಅವರಿಂದನೇ ಇವತ್ತು ನಾನು ಅನ್ನ ತಿಂತಾ ಇದ್ದೀನಿ. ನಾನೊಬ್ಬ ಆಟೋ ಡ್ರೈವರು. ಆಮೇಲೆ ಆ ಮೆಡಿಷನ್ನು ಇವತ್ತಿಗೂ ಇದೆ, ಇಂಗ್ಲೀಷ್ ಮೆಡಿಷನ್, ಅದನ್ನು ಸೈಡಿಗೆ ಬಿಸಾಕಿ ಈ ಮೆಡಿಷನ್ನೇ ನಾನು ತಿಂತಾ ಇದ್ದೀನಿ. ಯಾವುದು ಖಾಲಿಯಾಗಿದೆ, ಯಾವುದಕ್ಕೆ ನನಗೆ ಹೆಲ್ತ್ಗೆ ಯಾವುದು ಬೇಕೋ ಅದನ್ನೇ ತೊಗೊಂಡೋಗಿ ನಾನು ತಿಂತಾ ಇದ್ದೀನಿ. ಇವತ್ತು ನಾನು ಚೆನ್ನಾಗಾಗಿದ್ದೀನಿ. ಹೋಗೋ ಕಣ್ಣು ಮತ್ತೆ ನನಗೆ ಬಂದಿದೆ, ಫುಲ್ ಎಲ್ಲ ಗಾಯ ಆಗಿತ್ತು ಕಣ್ಣುಗಳು. ಅಂತ ಇಂಗ್ಲೀಷ್ ಮೆಡಿಷನ್ ವಾಸಿ ಮಾಡಿದಿರ, ಬರೀ ಆಯುರ್ವೇದಿಕಲ್ಲಿ ನಾನು ವಾಸಿ ಮಾಡಿದ್ದಾರೆ. ಇದನ್ನು ಸಹ ನಾನು ಭಾರಿ ಇಷ್ಟಪಡ್ತೀನಿ. ಇವತ್ತು ಸ್ವಾಮೀಜಿಯವರು ನಿಧನರಾಗಿದ್ದಾರೆ. ಅವರು ನಿಜವಾಗ್ಲು ಇವತ್ತು ಹಳ ಬರುತ್ತೆ ನನಗೆ ಅವ್ರನ್ನ ನೋಡಿದ್ರೆ. ಬಂದಿದ ತಕ್ಷಣ ನನಗೆ ಒಂಥರ ನೋವು ಉಂಟಾಯಿತು ಇಲ್ಲಿ. ಇವತ್ತು ನಾನು ನೋಡ್ತಾ ಇದ್ದೀನಿ ನಿಜವಾಗ್ಲು ನನಗೆ ಎಷ್ಟು ದುಃಖ ಆಗ್ತಾಯಿದೆ ಅಂದರೆ, ಇವರು ಇನ್ನೂ ನಮಗೆ ಇನ್ನೂ ಒಂದು 100 ವರ್ಷ ಬದುಕಿದ್ರು ನಮಗೆ ಇನ್ನೂ ಖುಷಿ ಆಗೋದು. ಈ ಥರ ಜನಗಳನ್ನೆಲ್ಲ ಒಳ್ಳೊಳ್ಳೆ ಮೆಡಿಷನ್ ಕೊಟ್ಟು ಚೆನ್ನಾಗಿ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಈ ಆಮೇಲೆ ನನಗೆ ವಾಸಿ ಆದಮೇಲೆ ನಾನು ನನ್ನ ನೋಡ್ಕೊಂಡು ಒಬ್ಬರು ಚಿಪ್ಸ್ ಅಂಗಡಿ ಗಣೇಶಣ್ಣ ಅಂತ, ಅವರು ಸಹ ಈ ಕೈಗಳನ್ನು ಬೆಳ್ಳುಗಳನ್ನು ಇದು ಮಾಡೋಕ್ಕಾಗ್ತಿರಲಿಲ್ಲ, ಬೆಳಗ್ಗೆ ಎದ್ದಿದ ತಕ್ಷಣ ಹಿಂಗೆ ಇರೋದು. ಅವರು ಎಲ್ಲೆಲ್ಲೂ ಕಡೆ ತೋರಿಸಿದ್ದೀನಿ ಇಂಗ್ಲೀಷ್ ಮೆಡಿಷನ್ ಕಡೆ, ನನಗೆ ವಾಸಿ ಆಗಿಲ್ಲ, ನನ್ನ ವಾಸಿ ಮಾಡೋ ಥರ ಎಲ್ಲ ನಾನು ಕರ್ಕೊಂಡು ಹೋಗ್ಕೊಂಬರೋಣ ಅಂತ ಕೇಳ್ಕೊಂಡ್ರು. ನೋಡೋಣ, ನನ್ನ ನೋಡೋ ನನ್ನ ಥರ ಯಾರೋ ಬಂದು ಕರ್ಕೊಂಡೋಗಿದ್ದಾರೆ, ನಿಮ್ಮನ್ನು ಅದೇ ಥರ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಅವ್ರನ್ನೇ ಇಲ್ಲಿ ನಾನು ನನ್ನ ಕೆಲಸ ಕರೆ ಬಿಟ್ಟು ಅವ್ರನ್ನ ಕರ್ಕೊಬಂದು ತೋರಿಸ್ಕೊಂಡೋಗಿದ್ದೀನಿ. ಅವರು ಸಹ ಮೆಡಿಷನ್ ತೊಗೊಂಡಿದ್ದಾರೆ, ಅವರು ಇವತ್ತು ಚೆನ್ನಾಗಾಗಿದ್ದಾರೆ. ಇನ್ನೂ ಮೆಡಿಷನ್ ಇದೆ, ಅದು ರೀಸೆಂಟಾಗಿ, ಈಗ ರೀಸೆಂಟಾಗಿ ಅಂದರೆ ಒಂದು ಕೊರೋನಾ ಹಿಂದೆ ಒಂದು 2 ತಿಂಗಳ ಹಿಂದೆ ತೊಗೊಂಡೋಗಿರೋದು, 3 ತಿಂಗಳಾಗಿರ್ಬೋದು ಅವರು ಮೆಡಿಷನ್ ತೊಗೊಂಡೋಗಿ. ಈಗಲೂ ತಿಂತಾ ಇದ್ದಾರೆ, ಇನ್ನೂ ಇದೆ. ಆದರೆ ಅವ್ರು ಬಿಟ್ಟಾದಮೇಲೆ ಮತ್ತೆ ಇನ್ನೊಬ್ಬರು ರೇವಣ್ಣ ಅಂತ, ಅವರು ಆ್ಯಸಿಡಿಟಿ ಪ್ರಾಬ್ಲಮ್ ಇತ್ತು, ಆಮೇಲೆ ಹೊಟ್ಟೆ ಊಟ ಹೋಗ್ತಿರ್ಲಿಲ್ಲ, ಇಲ್ಲಿ ಬಂದು ಅವರು ಮೆಡಿಷನ್ ತೊಗೊಂಡ್ರು, ಅವ್ರಿಗೂ ವಾಸಿಯಾಗಿದೆ. ಬಟ್ ಅವರಿಂದನೇ ಅವ್ರು ನೋಡಿ ನಾನೇ ಬಂದೆ, ನನಗೂ ವಾಸಿಯಾಗಿದೆ. ಆಮೇಲೆ ಇನ್ನೊಬ್ಬರು ಗೋವಿಂದಪ್ಪ ಅಂತ, ಅವರು ತೊಗೊಂಡಿದ್ದಾರೆ ಗ್ಯಾಗ್ರಿನ್ಗೆ, ಅಪ್ಪ ನರದ್ದು ಬ್ಲ್ಯಾಕೇಜ್ ಆಗಿತ್ತು ಒಳಗಡೆ, ಅದು ಸಹ ವಾಸಿಯಾಗಿದೆ, ಅವರು ಚೆನ್ನಾಗಾಗಿದ್ದಾರೆ. ಇವತ್ತೊಂದು ಕರ್ಕೊಬಂದಿದ್ದೀನಿ. ಆಮೇಲೆ ಇದಕ್ಕಿಂತ ಒಂದು ವಾರದ ಬ್ಯಾಕು ಅವರು ನಮ್ಮ ಒಂದು 3 ಜನ ಬಂದು ಇಲ್ಲೇ ತೋರಿಸ್ಕೊಂಡೋಗಿದ್ದಾರೆ ಮೊನ್ನೆ, ಒಂದು 10 ದಿವಸನೇ ಆಗಿಲ್ಲ ಇನ್ನು, ಅವರು ಬಂದು ಸಹ ಇಲ್ಲೇ ತೊಗೊಂಡೋಗಿದ್ದಾರೆ. ಅವ್ರು ಇಲ್ಲಿಗೆ ರಿಸಲ್ಟು ಚೆನ್ನಾಗಿದೆ ಅಂತ ಮತ್ತೆ ಇವಾಗ ಅದು ಇದು ತೊಗೊಂಬ ಅಂತ ನನಗೆ ಹೇಳಿ ಕಳಿಸಿದ್ರು, ನಾನು ತೊಗೊಂಡೋಗ್ತೀನಿ. ಆದರೆ ಈಗ ಕಾರಲ್ಲಿ ಕರ್ಕೊಂಬಂದಿರೋದು ನನ್ನ ಆತ್ಮೀಯ ನನ್ನ ಫ್ರೆಂಡ್ಸು ಅಂತಲೇ ಅನ್ಕೋಬೋದು. ಅವರು ಅಂದರೆ ಅವರು ನನಗೆ ಒಳ್ಳೆಯದು ಮಾಡಿದರೆ ಒಂದು ಟೈಮಲ್ಲಿ ಕಷ್ಟಕಾಲದಲ್ಲಿದ್ದಾಗ, ಬಟ್ ನಾವು ಅದನ್ನು ಹೆಲ್ಪ್ ಆಗಲಿ ಅಂತ ಅವ್ರು ನಾನು ಇವತ್ತು ಕರ್ಕೊಬಂದಿದ್ದೀನಿ. ಅವ್ರಿಗೂ ಒಳ್ಳೆಯದಾಗಲಿ ಸ್ವಾಮೀಜಿ ದಯದಿಂದ ಅಂತ ನಾನು ಹಾರೈಸ್ತೀನಿ. ಇವತ್ತು ಅವ್ರಿಗೆ 1.5 ವರ್ಷದಿಂದ ಬಂದಿದ್ದರೆ ಅವ್ರ ಕಾಲು ಉಳ್ಕೊಳ್ಳೋದು, 1.5 ವರ್ಷದಿಂದ ಬಂದಿದ್ದರೆ 1 ವರ್ಷ ಆಗಿದೆ ಅವ್ರ ಕಾಲು ಹೋಗಿ, ಇವಾಗ ಅವ್ರನ್ನ ಕರ್ಕೊಬಂದಿದ್ದೀನಿ, ನಡೆಯೋಕ್ಕಾಗಲ್ಲ, ಫುಲ್ ಸುಸ್ತು, ನರ ಎಳಿತದೆ, ಇನ್ನೊಂದು ಕಾಲು ಎಲ್ಲ ಫುಲ್ ಎಲ್ಲ ಕಾಲುಗಳೆಲ್ಲ ಬ್ಲ್ಯಾಕೇಜ್ ಆಗಿದೆ, ಅದು ವಾಸಿ ಆಗುತ್ತೆ ಅಂತ ನನಗೆ 100% ನನ್ನ ನಂಬಿಕೆ ಇದೆ. ಆ ಸ್ವಾಮೀಜಿ ಅವರು ಯಾವತ್ತಿಗೂ ಅಷ್ಟೇ, ಅವರು ಏನೂ ಆಗಿಲ್ಲ, ನಮ್ಮ ಕಣ್ಣೆದುರುಗಡೆ ಇದ್ದಾರೆ ಅಂತ ನಾನು ಹಾರೈಸ್ತೀನಿ. ಇನ್ನೊಂದು ಏನಂದರೆ ಈ ಮೆಡಿಷನ್ ಬಗ್ಗೆ ಭಾರಿ ನಮ್ಮ ಭೂಮಂಡಲ ಎಲ್ಲೂ ಸಿಗಲ್ಲ, ಆ ಥರ ಇದೆ ಮೆಡಿಷನ್ ಇಲ್ಲಿ, ಎಲ್ಲೂ ಬೇರೆ ಕಡೆ ಸಿಗಲ್ಲ ಅಂಥ ಮೆಡಿಷನ್ ಇದೆ, ಚೆನ್ನಾಗಿದೆ. ಸರ್ ಒಟ್ಟು ಎಷ್ಟು ಜನ ರೆಫರ್ ಮಾಡಿದ್ದೀರಿ? ಸರ್ ನಾನು ಸುಮಾರು ಜನ ಕರ್ಕೊಬಂದಿದ್ದೀನಿ, ಅವ್ರ ಹೆಸರುಗಳು ನನಗೆ ಗೊತ್ತಿಲ್ಲ. ಗ್ರಾಸು ಹಾಂ, ಒಂದು 25 ಜನ ಮೇಲೆ ಕರ್ಕೊಬಂದಿದ್ದೀನಿ ಸರ್, 20 ಅಂತ ಕೆಳಗಿಲ್ಲ, 25 ಮೇಲೆ ನಾನು ಕರ್ಕೊಬಂದಿದ್ದೀನಿ.
ಅಂದರೆ ಇವತ್ತು ನನಗೆ ಒಳ್ಳೆ ರಿಸಲ್ಟ್ನ ಹೇಳ್ತಾ ಇದ್ದಾರೆ. ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಆಮೇಲೆ ಹಾಸನ ಕಡೆಯಿಂದ ಬಂದಿದ್ದಾರೆ, ಆಮೇಲೆ ಮೈಸೂರು ಕಡೆಯಿಂದನೂ ಬಂದಿದ್ದಾರೆ. ನನ್ನ ಫ್ರೆಂಡ್ಸು ಬಂದು ತೊಗೊಂಡೋಗಿದ್ದಾರೆ, ಇವತ್ತು ಚೆನ್ನಾಗಾಗಿದ್ದಾರೆ, ಕುಮಾರಣ್ಣ ಒಳ್ಳೆ ಕಡೆ ಮೆಡಿಸಿನ್ ಕೊಡಿಸ್ದೆ ಅಂತಲೂ ಸಹ ಮಾತಾಡಿದ್ದಾರೆ. ಅಂದರೆ ಅವ್ರ ಕಡೆಯಿಂದ ಒಳ್ಳೆ ಮಾಹಿತಿಗಳು ಬರ್ತಾಯಿದೆ. ನನಗೆ ಅಷ್ಟೊಂದು ಹೆಸರು ಗೊತ್ತಿಲ್ಲ, ಅವ್ರು ತೋರಿಸ್ಕೊಂಡಿರೋ ಹೆಸರು, ನಮ್ಮ ಫ್ರೆಂಡ್ ಹೆಸರು ಗೊತ್ತಿದೆ, ಅವ್ರ ಫ್ರೆಂಡ್ ಅವ್ರ ಫ್ರೆಂಡು, ಅವ್ರ ಹೆಸರು ನಾನು ಅಷ್ಟು ಗ್ಯಾಪ್ನ ಇಟ್ಕೊಂಡಿಲ್ಲ. ಆದರೆ ಇವತ್ತು ಫೋನ್ ಮಾಡ್ತಾರೆ, ನನಗೆ ಖುಷಿಯಾಯಿತು. ಈ ನಮ್ಮ ಇಂಡಿಯಾದಲ್ಲಿ, ಈ ಭೂಮಂಡಲದಲ್ಲಿ ಇಂಥ ಮೆಡಿಷನ್ ಇದೆ ಅಂತ ಈ ಸ್ವಾಮಿಗಳು ಕಂಡುಹಿಡ್ದು ಹೋಗಿದ್ದಾರೆ. ಇನ್ನು ಜನಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಧನ್ಯವಾದಗಳು. ಧನ್ಯವಾದ.